Hi friends, welcome back to my channel. My channel is Rukke in Canada Lifestyles. So, ivattu nim jothe share martiro video bandbitu nana Seemantha ke return gifts na navu hege plan madidvi anno video na share martta idini. So, nimge video ishta aadre nimma friends and family jothe share maadi and nivu innu nan channel la subscribe maadkondilla andre please subscribe maadkolli. So, ee ella products nu nanu chickpete inda individual shops al hogi togombandirodu. So, quantity bandbitu around 100 quantity al togombandidini. So, now plan maadididdu 82 100 members sumangalaru bartare avarga arshana kungumakke bekagutte anta helibittu plan madidvi. So mainly bandibittu iga return gifts ge navu yen kodta idivi antandre one cup matte bale arshana kungma matte one blouse piece kodta idivi. So idellanu hege plan madidivi anodanna ee video dalli in detail age torisidini. So nodi nimge hege anustu anadanna nange comment maadi telisi. ಸೊ ಅರ್ಶನ ಕುಂಕುಮನೂ ಅಷ್ಟೇ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಈ ಲೀಫ್ ಡಿಸೈನ್ ಬರುತ್ತಲ್ವಾ ಆ ಥರ ಅರ್ಶನ ಕುಂಕುಮ ತೊಗೊಂಡಿದ್ದೆ. ಇದರ ಕಾಸ್ಟ್ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 6 rupees ಪರ್ ಪೀಸ್ ಬಿತ್ತು. ಸೊ ನಿಮಗೆ ಇನ್ನೂ ಕಡಿಮೆದು ಸಿಗುತ್ತೆ, ಇನ್ನೂ ಜಾಸ್ತಿದು ಸಿಗುತ್ತೆ. 4 rupees ಕೂಡ ನಾನು ಒಂದು ಪೀಸ್ ಇರೋದು ಸಿಕ್ತು, ಬಟ್ ಅದು ಅಷ್ಟು ಕ್ವಾಲಿಟಿ ಚೆನ್ನಾಗಿ ಅನಿಸಿಲ್ಲ ನನಗೆ. ಸೊ ನಾನು ಮಿಡ್ ರೇಂಜಲ್ಲಿ 6 rupees ಪರ್ ಪೀಸ್ನ ತೊಗೊಂಬಂದಿದ್ದೀನಿ. ಸೊ ನಿಮಗೆ 8 rupees ಬೇಕಂದರೆ ಇನ್ನೂ ಗೋಪುರ ಮಾತ್ರದ್ದೆಲ್ಲ 8 rupees ಪ್ಯಾಕೆಟಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ತೊಗೋಬಹುದು. ಆ್ಯಂಡ್ ಬ್ಲೌಸ್ ಬಂದುಬಿಟ್ಟು 100 centimeter. ಸೊ 100 centimeter ಅಂದರೆ 1 meter ಇರೋದನ್ನು ನಾವು ತೊಗೊಂಬಂದಿರೋದು. ಯಾಕೆ ಅಂದರೆ ಈ 80 ಎಲ್ಲನೂ ಎಲ್ಲರಿಗೂ ಆಗಲ್ಲ ಅಲ್ಲ. ಸೊ ಕೊಡೋದು ಕೊಡ್ತೀವಿ, ಚೆನ್ನಾಗಿರೋದು ಕೊಡೋಣ ಅಂತ ಹೇಳಿಬಿಟ್ಟು 1 meter ಇರೋವಂಥದ್ದನ್ನೇ ತೊಗೊಂಬಂದಿದ್ದೀವಿ. ಆ್ಯಂಡ್ ಬ್ಯಾಗ್ಸು ಅಷ್ಟೇ 3 different ಕಲರ್ಸಲ್ಲಿ ತೊಗೊಂಬಂದಿದ್ದೀನಿ. ಸೊ ಒಂದು ಬಂದುಬಿಟ್ಟು ಕ್ರೀಮ್ ಕಲರ್, ಮರೂನ್ ಕಲರ್ ಆ್ಯಂಡ್ ಬ್ಲೂ ಕಲರಲ್ಲಿ ಇರುವಂತಹ ಹ್ಯಾಂಡ್ ಬ್ಯಾಗ್ಸು. ಸೊ ಈ ಬ್ಯಾಗ್ಸ್ ನನಗೆ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 11 rupees ಪರ್ ಪೀಸ್ ಬಿತ್ತು. ಅವರು 13 rupees ಹೇಳಿದ್ರು, ಬಟ್ ನಾನು ನನ್ನ ಫ್ರೆಂಡ್ ಇಬ್ಬರೂ ಅದನ್ನು ಸ್ವಲ್ಪ ನೆಗೋಷಿಯೇಟ್ ಮಾಡಿ 11 rupees ಪರ್ ಪೀಸ್ನ ತೊಗೊಂಬಂದಿದ್ವಿ. ಆ್ಯಂಡ್ ಈ ಕಪ್ ಬಂದುಬಿಟ್ಟು ಅರೌಂಡ್ 20 rupees ಪರ್ ಪೀಸ್ ಅನಿಸುತ್ತೆ. ಸೊ ಅದು 20 rupees ಪರ್ ಪೀಸ್ ಅಂದರೆ 100 pieces ಇದನ್ನು ತೊಗೊಂಬಂದಿದ್ವಿ. ಆ್ಯಂಡ್ ಬಳೆ ಕೂಡ ಅಷ್ಟೇ, ಹೋಲ್ಸೇಲಲ್ಲೇ ತೊಗೊಂಬಂದಿದ್ದೆ. ಅದು ಫುಲ್ ಒಂದು ಸರ್ಕಲ್ ಬಂದುಬಿಟ್ಟು ಅರೌಂಡ್ ನನಗೆ 220 to 250 rupees ಬಿತ್ತು. ಸೊ ಇದೆಲ್ಲನೂ ಇಂಡಿವಿಜುವಲ್ ಕಾಸ್ಟ್ ಆಗಿತ್ತು ಪ್ರಾಡಕ್ಟ್ಸ್ದು. ಸೊ ಫಸ್ಟೇ ಎಲ್ಲದನ್ನು ಜೋಡಿಸ್ಕೊಂಡ್ಬಿಟ್ಟಿದ್ವಿ ನಾವು ಹೇಗೆ ಹಾಕಬೇಕು ಅಂತ ಹೇಳಿ, ಬಿಕಾಸ್ ಎಲ್ಲ ಒಂದು ಕಡೆ ಇದ್ದರೆ ನೀಟಾಗೆ ಈಸಿ ಅಲ್ವಾ ಜೋಡಿಸ್ಕೊಳ್ಳೋಕ್ಕೆ. ಸೊ ಬಳೆನೂ ಅಷ್ಟೇ, ಎಲ್ಲ ಬಿಚ್ಚಿಬಿಟ್ಟು ಅದರಲ್ಲಿ ಯಾವುದಾದ್ರೂ ಒಡೆದಿರೋ ಬಳೆಗಳಿದ್ದರೆ ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ನನ್ನ ತಂಗಿ ಆ್ಯಕ್ಚುಲಿ ಅದನ್ನು ಫುಲ್ ಇದು ಮಾಡ್ತಾ ರೋಲ್ ಔಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಸೌಂಡ್ಸ್ ಏನಾದರೂ ಇದ್ದರೆ, ಯಾವುದಾದ್ರೂ ಒಡೆದಿರೋದಿದ್ರೆ ಅದೆಲ್ಲ ತೆಗೆದುಬಿಡ್ಬೇಕು, ಬಿಕಾಸ್ ಅರ್ಶನ ಕುಂಕುಮಕ್ಕೆ ಹೊಡೆದಿರೋ ಬಳೆ ಕೊಡಬಾರ್ದಲ್ವಾ ಆ ರೀಸನಿಗೆ. ಸೊ ಬಳೆನ ನಾನು ಬಂದುಬಿಟ್ಟು ಈ ಥರ ಸೆಪ್ರೇಟಾಗೆ ಪ್ಯಾಕ್ ಮಾಡಿದ್ವಿ ನೋಡಿ, ಪ್ಯಾಕಿಂಗ್ ಈ ಥರ ಡಿಫ್ರೆಂಟ್ ಆಗಿರಲಿ, ಯುನೀಕ್ ಆಗಿರಲಿ ಅಂತ ಹೇಳಿಬಿಟ್ಟು. ಸೊ ನಾವೇ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಈ ಥರದ್ದು ರೆಡಿಮೇಡ್ ಕೂಡ ನಿಮಗೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಅದು ಬಂದುಬಿಟ್ಟು ಆ್ಯಕ್ಚುಲಿ ಈ 4 ಬಳೆಗೆ 25 rupees ಹೇಳಿದ್ರು ಅವರು. ಸೊ ಅದಕ್ಕೆ ನನಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅನಿಸ್ತು, ಯಾಕೆ ಒಂದು 1/2 hour ಸ್ಪೆಂಡ್ ಮಾಡಿದ್ರೆ ನಾವೇ ಮಾಡ್ಕೊಂಬಿಡ್ಬೋದಲ್ವಾ ಅಂತ ಹೇಳಿಬಿಟ್ಟು ನಾವೇ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಈ ಥರ 4 ಬಳೆ ಸೇರಿಸ್ಬಿಟ್ಟು ನೆಟ್ ಒಳಗಡೆ ಇಟ್ಟು ಅದಕ್ಕೆ ಆಮೇಲೆ ಪ್ಲಾಸ್ಟರ್ ಹಾಕಿದ್ವಿ. ಸೊ ಆಮೇಲೆ ಪ್ಲಾಸ್ಟರ್ ಕೂಡ ಅಷ್ಟ್ಯಾಕೋ ಸರಿ ಹೊಂದಿಲ್ಲ ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಏನು ಮಾಡಿದ್ವಿ ಅಂದರೆ ನಾವೇ ಕೈಯಲ್ಲೇ ಕಟ್ಬಿಟ್ವಿ. ಸೊ ಕೈಯಲ್ಲಿ ಕಟ್ಟಿದ್ದು ತುಂಬ ಚೆನ್ನಾಗಿ ಅನಿಸ್ತು. ಸೊ ಇದು ಕೂಡ ಒಂಥರ ಡಿಸೈನ್ ಚೆನ್ನಾಗಿತ್ತು, ಆ್ಯಂಡ್ ಕೈಯಲ್ಲಿ ಕಟ್ಟಿದ್ದು ಇನ್ನೊಂಥರ ಡಿಸೈನ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ ಮನೆಗೆ ಬಂದವರೆಲ್ಲ ಅರ್ಶನ ಕುಂಕುಮಕ್ಕೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೂಡ ಹೇಳಿದ್ರು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನನಗೆ ಹೇಳಿ. ಸೊ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಅಂದರೆ ಆ ಬೌಲ್ ತೊಗೊಂಡು ಒಂದರಲ್ಲಿ ಒಂದು ಬ್ಲೌಸ್ ಪೀಸು, ಒಂದು ಬಳೆ, ಅದು ಬಳೆ ಸೆಟ್ 4 ಮಾಡಿದ್ವಲ್ಲ ಅದು, ಆಮೇಲೆ ಅರ್ಶನ ಕುಂಕುಮ ಇದಿಷ್ಟನ್ನು ಇಟ್ವಿ. ಆ್ಯಂಡ್ ನಾನು ಈ ಬೊಂಬೆನ ಕೂಡ ಅಷ್ಟೇ ಚಿಕ್ಕಪೇಟೆಯಲ್ಲೇ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅರೌಂಡ್ 600 rupees to 700 rupees ಇರಬೇಕು ಈ ಬಳೆ ಕಾಸ್ಟು. ಸೊ ತುಂಬ ಚೆನ್ನಾಗಿ ಅನಿಸ್ತು, ಸಾರಿ ಆ ಬೊಂಬೆ ಕಾಸ್ಟು ತುಂಬ ಚೆನ್ನಾಗಿ ಅನಿಸ್ತು. ಸೊ ಇದು ಒಂದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಮಾಡಿಕೊಂಡಿದ್ದೆ, ಅದನ್ನು ಕೂಡ ನಿಮಗೆ ಹಾಕ್ತಾ ಇದ್ದೀನಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಹೇಳಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ನೂ ಈ ಥರ ಕಪ್ಪಲ್ಲೆಲ್ಲ ಹಾಕಿಟ್ಟ ಮೇಲೆ ಅದನ್ನು ಎತ್ತಿ ಏನು ಮಾಡಿದ್ವಿ ಬ್ಯಾಗಲ್ಲಿ ಹಾಕಿದ್ವಿ. ಈ ಥರ 100 pieces ನಾವು ಇನ್ಕ್ಲೂಡ್ ಮಾಡಿದ್ವಿ. ಸೊ ಈ ಥರ ರಿಟರ್ನ್ ಗಿಫ್ಟ್ ಸಿಂಪಲ್ ಆಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಆ್ಯಂಡ್ ಆಲ್ಸೋ ಬಂದವ್ರಿಗೆ ಕೂಡ ಸ್ವಲ್ಪ ಯುನೀಕಾಗಿ ಅನಿಸುತ್ತೆ ಅಲ್ವಾ. ಸೊ ಆ ರೀಸನಿಗೆ ಈ ಥರ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಮುಂದೆನೂ ಅಷ್ಟೇ ಇನ್ನೊಂದು ಸ್ವಲ್ಪ ಐಟಮ್ಸ್ ಏನು ಇನ್ನೊಂದು ಅಷ್ಟು ಒಂದು ಸ್ವಲ್ಪ ನನ್ನ ಕಸಿನ್ಸ್ ಬರೋರಿದ್ರು ಅವರಿಗೆ ಅಂತ ಬಾಕ್ಸಸ್ಸಲ್ಲಿ ಸೇಮ್ ಇದೇ ಥರ ಅದನ್ನು ಬಾಕ್ಸಸ್ಸಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅಷ್ಟೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ನನಗೆ ತಿಳಿಸಿ.